Dear students, today I have to start the one more unit. It's called as a computer basic. In computer basic, we are just recalling the previous first PU the concept and update it. How? Just simple. Previous class or first PUC, we study the what is computer, what is hardware, what is software, right? Same concept is updated ಅಂದರೆ ನಾವು ಫಸ್ಟ್ ಪಿ ಯಲ್ಲಿ ಏನು ಓದಿದ್ದೀವಿ ಕಂಪ್ಯೂಟರ್ ಅಂದರೆ ಏನು ಕಂಪ್ಯೂಟರ್ಸ್ನ ಅಪ್ಲಿಕೇಶನ್ನು ಕಂಪ್ಯೂಟರಲ್ಲಿ ಬರುವಂಥ ವಸ್ತುಗಳು ಅಂದರೆ ಹಾರ್ಡ್ವೇರು ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಂಡಿದ್ವಿ ಅದನ್ನು ಒಂದು ಸ್ವಲ್ಪ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ ಒಂಚೂರು ಜಾಸ್ತಿ ತಿಳ್ಕೊಂತ ಹೋಗ್ತೀರಾ ಸೆಕೆಂಡ್ ಪಿ ಯು ಸಿಲಿ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ನಿಮಗೆ ಎಕ್ಸಾಮಲ್ಲಿ ಕಂಪಲ್ಸರಿ ಕ್ವಶನ್ಸ್ ಬರುತ್ತೆ ಅದು ನಾನು ಯಾವುದು ಅಂತ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಕ್ಲಾಸ್ ಮಾಡೋಕ್ಕಾದ್ರೆ ಅದನ್ನು ನೀವು ನಾಲ್ಕು ಇಟ್ಕೊಬೇಕಾಗುತ್ತೆ ಈಗ ಸ್ಟಾರ್ಟ್ ಮಾಡೋಣ ಬೇಸಿಕ್ ಯೂನಿಟ್ ಯೂನಿಟ್ ಒನ್ ಅಂತ ಹಾಕ್ಕೊಳ್ಳಿ ಅಥವಾ ಯೂನಿಟ್ ಟು ಅಂತ ಹಾಕ್ಕೊಳ್ಳಿ ಅದರಲ್ಲಿ ಟಿಪಿಕಲ್ ಕಾನ್ಫಿಗರೇಷನ್ ಆಫ್ ಕಂಪ್ಯೂಟರ್ ಜಸ್ಟ್ ರೈಟ್ ಡೌನ್ ಟಿಪಿಕಲ್ ಕಾನ್ಫಿಗರೇಷನ್ ಆಫ್ ಕಂಪ್ಯೂಟರ್ ಸ್ಟಾರ್ಟ್ ಮಾಡೋಣ ರೈಟ್ ಏನಂತ ಕಾನ್ಸೆಪ್ಟು ಟಿಪಿಕಲ್ ಕಾನ್ಫಿಗರೇಷನ್ configuration kaantidya typical configuration of computer system or computer system typical configuration of computer system okay ivaga what is meant by configuration configuration andre eno ಕಾನ್ಫಿಗರೇಷನ್ ಅಂದರೆ ಏನಪ್ಪ ಅಂದರೆ ಕಂಪ್ಯೂಟರ್ನ ತಗೊಳ್ಬೇಕಾದ್ರೆ ಅದರಲ್ಲಿ ಏನೇನು ಇರಬೇಕು ಏನೇನು ಇರಬಾರ್ದು ಅದೆಲ್ಲದೂ ಕೂಡ ಡಿಸ್ಕ್ರೈಬ್ ಮಾಡೋದೆ ಕಾನ್ಫಿಗರೇಷನ್ ಕಾನ್ಫಿಗರೇಷನ್ ಈ ಡಿಸ್ಕ್ರೈಬ್ ದ ಟೋಟಲ್ ರಿಕ್ವೈರ್ಮೆಂಟ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಎ ಕಾನ್ಫಿಗರೇಷನ್ ಕಾನ್ಫಿಗರೇಷನ್ ಅಂದರೆ ಹೇಳ್ತೀರಾ ಈ ಡಿಸ್ಕ್ರೈಬ್ ದ ಟೋಟಲ್ concept of the total requirement of the computer system okay next what are the basic functions in configuration discuss madana I discuss madbekare ondadene nimge explain martta hogtini nimge text neat a kaanthidre napka idkodi so kelisukoli iga nimge neat a kaanustha ide talk talk discuss martirivi typical configuration of ಕಂಪ್ಯೂಟರ್ ಸಿಸ್ಟಮ್ ಡಿಸ್ಕಸ್ ಮಾಡ್ತಾ ಇದ್ವಿ ಟಿಪಿಕಲ್ ಕಾನ್ಫಿಗರೇಷನ್ ಅಂದರೆ ಏನಪ್ಪ ಅಂತ ಡಿಸ್ಕಸ್ ಮಾಡ್ತಿದ್ರೆ ಕಾನ್ಫಿಗರೇಷನ್ ಡಿಸ್ಕ್ರೈಬ್ ಏನ್ ಮಾಡುತ್ತೆ ಡಿಸ್ಕ್ರೈಬ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಕಂಪ್ಯೂಟರ್ನ ಹಾರ್ಡ್ವೇರು ಸಾಫ್ಟ್ವೇರು ಮತ್ತೆ ಅದನ್ನ ಯಾರು ಯೂಸ್ ಮಾಡ್ತಾರೆ ಅದನ್ನ ನಾವೆಂತ ಕರಿತೀವಿ ಯೂಸರ್ ಇಷ್ಟು ಜನನ ಕೂಡ ಡಿಸ್ಕ್ರೈಬ್ ಮಾಡೋದು ಯಾವುದು ಕಂಪ್ಯೂಟರ್ ಕಾನ್ಫಿಗರೇಷನ್ ಎಕ್ಸಾಂಪಲ್ ನೀವು ಒಂದು ಕಂಪ್ಯೂಟರ್ ತಗೊಂತಾ ಇದ್ದೀರಾ ಅಂದ್ರೆ ನೀವು ಮೊದಲು ತಲೆ ಎಂತಿಕೊಬೇಕು ಅದರ ಕಾನ್ಫಿಗರೇಷನ್ ಏನು ಏನ್ ಕಾನ್ಫಿಗರೇಷನ್ ಅಂದ್ರೆ ಅದರಲ್ಲಿ ಇರುವಂತ ಟೋಟಲ್ ಮೆಮೊರಿ ಕೆಪಾಸಿಟಿ ಎಷ್ಟಿರುತ್ತೆ ಅದರಲ್ಲಿ ಟೋಟಲ್ ಮೆಮೊರಿ ಸೈಜ್ ಎಷ್ಟಿರುತ್ತೆ ಅದು ಪ್ರೊಸೆಸರ್ ಯಾವ ಸ್ಪೀಡ್ ಇರುತ್ತೆ ಮತ್ತು ಅದು ಯಾವ ಸ್ಪೀಡ್ ಪ್ರೊಸೆಸರ್ ಇದೆ ಅಂದರೆ ಫಸ್ಟ್ ಜನ್ರೇಷನ್ನ ಸೆಕೆಂಡ್ ಜನ್ರೇಷನ್ನ ಥರ್ಡ್ ಜನ್ರೇಷನ್ ಅಂದರೆ ಒಂದೊಂದು ಜನ್ರೇಷನ್ಗೂ ಕೂಡ ಒಂದೊಂದು ಸ್ಪೀಡು ಚೇಂಜ್ ಆಗ್ತಾ ಹೋಗುತ್ತೆ ಅದನ್ನು ನಾವು ತಿಳ್ಕೊಬೇಕಾಗುತ್ತೆ ದಟ್ ಈಸ್ ಕಾಲ್ಡ್ ಆಸ್ ಎ ಕಾನ್ಫಿಗರೇಷನ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಕಾನ್ಫಿಗರೇಷನ್ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಏನಾಗುತ್ತೆ ಸಿಸ್ಟಮ್ ಸ್ಲೋ ಆಗೋದು ಅಥವಾ ಹಳೆ ಸಿಸ್ಟಮ್ನ ಪರ್ಚೇಸ್ ಮಾಡೋದು ಆ ಥರ ಆಗುತ್ತೆ ಅದಕ್ಕೆ ಸಿಸ್ಟಮ್ ಕಾನ್ಫಿಗರೇಷನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ನಾವೇನು ಡಿಸ್ಕಸ್ ಮಾಡಿದ್ವಿ ಅಂತ ಏನು ಕಲ್ತೀವಿ ಫಸ್ಟ್ ಪಿ ಸಿ ಅಂದರೆ ಕಂಪ್ಯೂಟರ್ ಬ್ಲಾಕ್ ಡಯಾಗ್ರಾಮ್ ಅದೇ ಸಿನಿಮಾ ರೀಕಾಲ್ ಮಾಡ್ತಾ ಇದ್ವಿ ಫಸ್ಟ್ ಪಿ ಓದಿರೋಣ ಇನ್ಪುಟ್ ಅಂತ ಕರೀತಾರೆ
जिना सीपीयू अंत करतर जिना औटपुट इन फस्ट पीजी को नापस्क एरिया अंत आमले सीयू अंत आमले एम यू अंत एरिया अर्थमेटिकल लॉजिकल यूनिट अंत नेक्स्ट सीयू अंद्रे कंट्रोल यूनिट एम यू अंद्रे मेमोरी यूनिट ಏನಪ್ಪಾ ಮಾಡುತ್ತೆ ಇನ್ಪುಟ್ ಡಿವೈಸ್ ಫಸ್ಟ್ ಇನ್ಪುಟ್ ಪಾರ್ಟ್ ಏನ್ ಮಾಡುತ್ತೆ ಇನ್ಪುಟ್ ಪಾರ್ಟ್ ಅಕ್ಸೆಪ್ಟ್ ದ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ನ ಅಕ್ಸೆಪ್ಟ್ ಮಾಡುತ್ತೆ ಇದರಿಂದ ನಿಮ್ಮ ಇನ್ಪುಟ್ ಡಿವೈಸ್ ಇಂದ ಇನ್ಪುಟ್ ಡಿವೈಸಸ್ ಅಂದ್ರೆ ಯಾವುದು ಕೀಬೋರ್ಡ್ ಮೌಸ್ ಇದನ್ನ ನಾವು ಇನ್ಪುಟ್ ಡಿವೈಸ್ ಅಂತ ಕರಿತೀವಿ ಇನ್ನು ಎಷ್ಟೊಂದು ಇನ್ಪುಟ್ ಡಿವೈಸ್ ಬರುತ್ತೆ ನೀವು ಫಸ್ಟ್ ಇಯರ್ ಓದಿರ್ತೀರಾ ಜಾಯ್ಸ್ಟಿಕ್ ಆಗ್ಬೋದು ಬಾರ್ಕೋಡ್ ಆಗ್ಬೋದು ಸ್ಕ್ಯಾನರ್ ಆಗ್ಬೋದು ಸ್ಕ್ಯಾನರ್ ಅಲ್ಲಿ ಎಷ್ಟೊಂದು ಟೈಪ್ಸ್ ಓದಿದ್ದೀರಾ ಯಾವ್ಯಾವ ಅಂತ ನಾಪ್ಸ್ಕೊಳ್ಳಿ ಸ್ಕ್ಯಾನರ್ ಅಲ್ಲಿ ಟೈಪ್ಸ್ ಬಾರ್ಕೋಡ್ ಆಮೇಲೆ ಸ್ಕ್ಯಾನರ್ ಅಲ್ಲಿ ಬಾರ್ಕೋಡ್ ಓ ಎಂ ಆರ್ ಓ ಸಿ ಆರ್ ಎಂ ಐ ಸಿ ಆರ್ ಓ ಎಂ ಆರ್ ಅಂದ್ರೆ ಏನು ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಎಂ ಐ ಸಿ ಆರ್ ಅಂದ್ರೆ ಮ್ಯಾಗ್ನೆಟಿಕ್ ಇನ್ ಕ್ಯಾರೆಕ್ಟರ್ ರೀಡರ್ ನೆಕ್ಸ್ಟ್ ಇನ್ನೊಂದು ಎಂ ಐ ಸಿ ಆರ್ ಅಂದ್ರೆ ಮ್ಯಾಗ್ನೆಟಿಕ್ ಇನ್ ಕ್ಯಾರೆಕ್ಟರ್ ರೀಡರ್ ಓ ಸಿ ಆರ್ ಅಂದ್ರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಆಮೇಲೆ ಎಂ ಐ ಸಿ ಆರ್ ಇದು ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಇಷ್ಟು ಓ ಸಿ ಆರ್ ಬರ್ತೀನಿ ನೋಡಿ ಒಂದ್ಸರಿ ಇದು ಫಸ್ಟ್ ಇಯರ್ ರೀಕಾಲ್ ಅಷ್ಟೇ ನಿಮಗೆ ಬೇಕಾಗ ಜ್ಞಾಪಿಸ್ತಾ ಇಷ್ಟೇ ಓ ಸಿ ಆರ್ ಓ ಎಂ ಆರ್ ಎಂ ಐ ಸಿ ಆರ್ ಓ ಸಿ ಆರ್ ಅಂದ್ರೆ ಏನು ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಓ ಎಂ ಆರ್ ಅಂದ್ರೆ ಆಪ್ಟಿಕಲ್ ಮಾರ್ ರೀಡರ್ ಎಂ ಐ ಸಿ ಆರ್ ಅಂದ್ರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಇಷ್ಟು ಇನ್ಪುಟ್ ಡಿವೈಸ್ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಪುಟ್ ಡಿವೈಸಸ್ ಇದೆ ನಿಮ್ಗೆ ರಿಕ್ವೈರ್ಮೆಂಟ್ ತಕ್ಕಂಥದನ್ನ ಬಳಸ್ತೀರಾ ನಿಮ್ಗೆ ಅವಶ್ಯಕತೆ ತಕ್ಕಂತೆ ಬಳಸ್ತೀರಾ ಏನಕ್ಕೆ ಬಳಸ್ತೀರಾ ಅಂದ್ರೆ ಇನ್ಪುಟ್ ಡಿವೈಸಸ್ನ ಇನ್ಫಾರ್ಮೇಶನ್ ನ ಕಂಪ್ಯೂಟರ್ಗೆ ಹಾಕೋದಕ್ಕೆ ಬಳಸ್ತೀವಿ ಅದನ್ನ ನಾವೆಂತ ಕರಿತೀವಿ ಇನ್ಪುಟ್ ಅಂತ ಕರಿತೀವಿ ಇನ್ಪುಟ್ ಅನ್ನೋದೇನು ಇನ್ಪುಟ್ ಇಸ್ ಎ ಫಂಕ್ಷನ್ ಯೂಸ್ ಟು ಇನ್ಸರ್ಟ್ ದ ಇನ್ಫಾರ್ಮೇಶನ್ ಇನ್ ಟು ದ ಕಂಪ್ಯೂಟರ್ ನೆಕ್ಸ್ಟ್ ಔಟ್ಪುಟ್ ಅಂದ್ರೇನು ದ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಬೈ ದ ಕಂಪ್ಯೂಟರ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಎ ಔಟ್ಪುಟ್ ನೆಕ್ಸ್ಟ್ ಸಿಪಿಯು ಅಂದ್ರೆ ಏನು ಸಿಪಿಯು ಅಂದ್ರೆ ಸೆಂಟ್ರಲ್ ಪ್ರೋಸೆಸ್ ಯೂನಿಟ್ ದ ಸೆಂಟ್ರಲ್ ಪ್ರೋಸೆಸ್ ಯೂನಿಟ್ ಈಸ್ ಡಿವೈಡೆಡ್ ಬೈ ಆರ್ ಇಟ್ಸ್ ಕಂಟೈನ್ಸ್ ತ್ರೀ ಯೂನಿಟ್ಸ್ ಇಸ್ ಕಾಲ್ಡ್ ಆಸ್ ಎ ಎಲ್ಯು ಸಿಯು ಎಂ ಅಥವಾ ಎಂ ಯು ಎಲ್ಯು ಅಂದ್ರೆ ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್ ಮತ್ತೆ ಸಿಯು ಅಂದ್ರೆ ಕಂಟ್ರೋಲ್ ಯೂನಿಟ್ ಎಂ ಯು ಅಂದ್ರೆ ಮೆಮೊರಿ ಯೂನಿಟ್ ಏನ್ ಮಾಡುತ್ತೆ ಎಲ್ಯು ಅಂದ್ರೆ ಎಲ್ಯು ನಿಮ್ಮ ಕಂಪ್ಯೂಟರ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡೋಂತ ಪಾರ್ಟ್ ಅಥವಾ ಕ್ಯಾಲ್ಕುಲೇಷನ್ ಮಾಡೋಂತ ಕೆಲಸವನ್ನ ಮಾಡುತ್ತೆ ಅದಕ್ಕೆ ಎಲ್ಯು ಅಂತ ಕರಿತೀವಿ ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್ ಏನ್ರೆ ಅರ್ಥಮೆಟಿಕ್ ಅರ್ಥಮೆಟಿಕ್ ಅಂದ್ರೆ ಏನು ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಮತ್ತೆ ಲಾಜಿಕ್ ಅಂದ್ರೆ ಗ್ರೇಟರ್ ದೆನ್ ಲೆಸ್ ದೆನ್ ಸಿಂಬಲ್ಸ್ ನಿಮ್ಗೆ ಹೇಳ್ಕೊಟ್ಟಿದ್ದೆ ಇದು ಯೂನಿಟ್ ಅಂತೀವಿ ಎಲ್ಯು ಅಂತ ನಿಮ್ಮ ಸಿಸ್ಟಮ್ ಅಲ್ಲಿ ಒಂದು ಇದು ಕ್ಯಾಲ್ಕುಲೇಷನ್ ಅಂದ್ರೆ ಕ್ಯಾಲ್ಕುಲೇಟರ್ ತರ ಕೆಲಸವನ್ನು ಮಾಡೋ ಜಾಗವನ್ನ ಅಥವಾ ಅದನ್ನ ಮಾಡೋಂತ ಒಂದು ಯೂನಿಟ್ ಅದು ಭಾಗ ಯೂನಿಟ್ ಅಂದ್ರೆ ಏನು ಭಾಗ ಆ ಭಾಗ ಕೆಲಸವನ್ನು ಮಾಡೋದು ಯಾರಪ್ಪ ಅಂದ್ರೆ ಎಲ್ಯು ನೆಕ್ಸ್ಟ್ ಸಿಯು ಸಿಯು ಅಂದ್ರೆ ಕಂಟ್ರೋಲ್ ಯೂನಿಟ್ ಸಿಯು ಅಂದ್ರೆ ಏನು ಸಿಯು ಅಂದ್ರೆ ನಥಿಂಗ್ ಬಟ್ ಇಸ್ ಎ ಕಂಟ್ರೋಲ್ ಯೂನಿಟ್ ಏನ್ ಕಂಟ್ರೋಲ್ ಮಾಡುತ್ತೆ ಇಟ್ಸ್ ಕಂಟ್ರೋಲ್ ದ ಡಿಫ್ರೆಂಟ್ ಫಂಕ್ಷನ್ ಸಚ್ ಆಸ್ ಇನ್ಪುಟ್ ಡಿವೈಸ್ ಇನ್ಪುಟ್ ಡಿವೈಸ್ ಸರಿಯಾಗಿ ಕೆಲಸ ಮಾಡ್ತಿದೆಯೋ ಇಲ್ವಾ ಅಥವಾ ಇನ್ಪುಟ್ ಡಿವೈಸ್ ಸರಿಯಾಗಿ ಕನೆಕ್ಟ್ ಆಗಿದೆಯೋ ಇಲ್ವಾ ಅಥವಾ ಔಟ್ಪುಟ್ ಡಿವೈಸ್ ಸರಿಯಾಗಿ ಕನೆಕ್ಟ್ ಆಗಿದೆಯಾ ಔಟ್ಪುಟ್ ಡಿವೈಸ್ ಕೆಲಸ ಮಾಡ್ತಿದ್ಯಾ ಇಲ್ವಾ ಈ ಪ್ರತಿ ಒಂದು ಸಿಸ್ಟಮ್ ಅಲ್ಲಿ ಆಗಂತ ಕೆಲಸವನ್ನ ಕಂಟ್ರೋಲ್ ಮಾಡೋಣ ಯಾರು ನಿಮ್ಮ ಸಿಯು ಆಯ್ತಾ ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನ ಹೇಳಿದೆ ಫಸ್ಟ್ ಇಯರ್ ಓದಬೇಕಾದ್ರೆ ಏನಪ್ಪ ಅಂದ್ರೆ ಕಂಪ್ಯೂಟರ್ ಆನ್ ಮಾಡಿದಾಗ ನೀವು ಒಂದು ಬೀಪ್ ಸೌಂಡ್ ಬರುತ್ತೆ ಬೀಪ್ ಸೌಂಡ್ ಮಾಡಿದಾಗ ಏನಾಗುತ್ತೆ ಕಂಪ್ಯೂಟರ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಪ್ರತಿ ಡಿವೈಸಸ್ ಸರಿಯಾಗಿ ಕೆಲಸ ಮಾಡ್ತಿದ್ದೇ ಅಂತ ಚೆಕ್ ಮಾಡುತ್ತೆ ಅದೇನೋ ಸರಿಯಾಗಿ ಕೆಲಸ ಮಾಡಿದ್ರೆ ಬೀಪ್ ಸೌಂಡ್ ಏನಾಗುತ್ತೆ ಕಂಟಿನ್ಯೂಸ್ ಜನರೇಟ್ ಆಗ್ತಾ ಹೋಗುತ್ತೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಏನೋ ಇನ್ಪುಟ್ ಡಿವೈಸ್ ಪ್ರಾಬ್ಲಮ್ ಇದೆ ಅಂತ ಎಕ್ಸಾಂಪಲ್ ಏನೋ ಟೈಪ್ ಮಾಡ್ತಿರ್ತೀರಿ ಅನ್ಕೊಳ್ಳಿ ಕೀಬೋರ್ಡ್ ಅಲ್ಲಿ ಯಾರೋ ಮಿಸ್ ಆಗೋ ಕೀನ ಪ್ರೆಸ್ ಆಗ್ಬಿಟ್ಟಿದೆ ಅಂತ ಗೊತ್ತಾಗಲ್ಲ ಅವಾಗ ಹೆಂಗ್ ಗೊತ್ತಾಗುತ್ತೆ ಒಂದು ಬೀಪ್ ಸೌಂಡ್ ಜನರೇಟ್ ಕುಯಿಂಗ್ ಕುಯಿಂಗ್ ಅಂತ ಒಂದು ಬೀಪ್ ಅಂದ್ರೆ ಒಂದು
ಅಲರಾಮ್ ಥರ ಒಂದು ಚಿಕ್ಕ ಸೌಂಡ್ ಜನರೇಟ್ ಆಗುತ್ತೆ, ಅವಾಗ ಗೊತ್ತಾಗುತ್ತೆ ಏನೋ ಆಗ್ತಿದೆ ಕಂಪ್ಯೂಟರು, ಏನೋ ಕಿಟ್ ಆಗ್ತಿದೆ. ಈ ಥರ ಒಂದು ಇನ್ಫಾರ್ಮೇಷನ್ನ ತಿಳಿಸೋ ಅಂತ ಕೆಲಸ ಅಥವಾ ಇನ್ಫಾರ್ಮೇಷನ್ನ ಕಂಟ್ರೋಲ್ ಮಾಡೋಂಥ ಕೆಲಸ ಮಾಡೋದು ನಾವು ಸಿ ಯು ಅಂತ ಕರಿತೀವಿ. ನೆಕ್ಸ್ಟ್ ಎಮ್ ಯು. ಎಮ್ ಯು ಅಂದ್ರೆ ಏನಪ್ಪ ಅಂದರೆ ಮೆಮೊರಿ ಯೂನಿಟ್. ಏನಿದೆ ವಾಟ್ ಇಸ್ ಆಫ್ ಮೆಮೊರಿ ಯೂನಿಟ್ ಇನ್ ಕಂಪ್ಯೂಟರ್ ಸಿಸ್ಟಮ್ ಈಸ್ ದ ಮೆಮೊರಿ ಯೂನಿಟ್ ಈಸ್ ಎ ಒನ್ ಆಫ್ ದ ಸ್ಟೋರೇಜ್ ಡಿವೈಸ್. ಅದು ಒಂದು ಮಾಹಿತಿಯನ್ನ ಸ್ಟೋರ್ ಮಾಡೋಂಥ ಡಿವೈಸ್, ಅದಕ್ಕೆ ನಾವು ಎಮ್ ಯೂಸ್ ಮಾಡ್ತೇವೆ. ಇನ್ಫಾರ್ಮೇಷನ್ನು ಡೇಟಾಸ್ ಎಲ್ಲ ಸ್ಟೋರ್ ಮಾಡೋದಕ್ಕೆ ಒಂದು ಜಾಗ ಬೇಕಲ್ಲ, ಆ ಜಾಗನ ಅಥವಾ ಆ ಸ್ಟೋರ್ ನಾನು ಅದಂತ ಕರಿತೀವಿ ಎಮ್ ಯು ಅಂದರೆ ಮೆಮೊರಿ ಯೂನಿಟ್. ನೆಕ್ಸ್ಟ್ ಔಟ್ಪುಟ್ ಅಂದರೆ ಏನು, ಕಂಪ್ಯೂಟರಿಂದ ನಿಮಗೆ ಏನು ರಿಸಲ್ಟ್ ಬರುತ್ತೆ ಅಥವಾ ಕಂಪ್ಯೂಟರಿಂದ ಏನು ಇನ್ಫಾರ್ಮೇಷನ್ ಬರುತ್ತೆ ಅದನ್ನು ಔಟ್ಪುಟ್ ಅಂತೀವಿ. ಔಟ್ಪುಟ್ ಅಂದರೆ ದ ಕಂಪ್ಯೂಟರ್ ಪ್ರೊವೈಡೆಡ್ ಇನ್ಫಾರ್ಮೇಷನ್ ಇಸ್ ಕಾಲ್ಡ್ ಆಸ್ ಎ ಔಟ್ಪುಟ್. ಇನ್ಪುಟ್ ಅಂದರೆ ದ ಇನ್ಫಾರ್ಮೇಷನ್ ಯೂಸ್ ಟು ಇನ್ಸರ್ಟ್ ದ ಕಂಪ್ಯೂಟರ್ ಇಸ್ ಕಾಲ್ಡ್ ಆಸ್ ಎ ಇನ್ಪುಟ್. ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಫ್ರಮ್ ದ ಕಂಪ್ಯೂಟರ್ ಇಸ್ ಕಾಲ್ಡ್ ಆಸ್ ಎ ಔಟ್ಪುಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ನಿಮ್ಮ ಕಂಪ್ಯೂಟರ್ನಲ್ಲಿ ಒಂದು ಮುಖ್ಯವಾದ ಭಾಗ ಆಗಿರುತ್ತೆ ಅಂದರೆ ದ ಕಂಪ್ಯೂಟರ್ ಹ್ಯಾವ್ ಡಿಫ್ರೆಂಟ್ ಟೈಪ್ ಆಫ್ ಡಿವೈಸಸ್. ದ ಡಿವೈಸಸ್ ಕೆನ್ ಬಿ ಕ್ಲಾಸಿಫೈಡ್ ಅಥವಾ ಡಿವೈಸಸ್ ಕೆನ್ ಬಿ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ಇಟ್ಸ್ ಫಂಕ್ಷನ್. ಅಂದರೆ ಕಾನ್ಫಿಗರೇಷನ್ಲಿ ನೀವು ಏನೇನು ವಸ್ತುಗಳು ಬೇಕು ನಿಮ್ಮ ಕಂಪ್ಯೂಟರ್ಗೆ ಸೆಲೆಕ್ಟ್ ಮಾಡ್ಕೊತೀರಾ, ಆ ಸೆಲೆಕ್ಟ್ ಮಾಡ್ಕೊಂಡಾಗ ಆ ವಸ್ತುಗಳು ಕೆಲಸ ಹೆಂಗೆ ಮಾಡುತ್ತೆ, ಆ ವಸ್ತುಗಳ ಕೆಲಸ ಮಾಡೋಂಥ ಸ್ಪೀಡ್ ಆಗ್ಬೋದು ಅಥವಾ ಕೆಲಸ ಮಾಡೋಂಥ ಅದರ ತೀಕ್ಷ್ಣತೆ ಅಂತ ಹೇಳ್ಬೋದು. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಕೆಲಸ ಮಾಡೋಂಥ ಗುಣಲಕ್ಷಣಗಳು, ಆ ಕೆಲಸ ಮಾಡೋಂಥ ಗುಣಲಕ್ಷಣಗಳ ಮೇಲೆ ನಾವೇನು ಮಾಡ್ತೀವಿ, ಆ ಕಂಪ್ಯೂಟರ್ ವಸ್ತುಗಳನ್ನ ಅಳಿತೀವಿ. ಈ ಎಲ್ಲ ಕಂಪ್ಯೂಟರ್ ವಸ್ತುಗಳನ್ನು ಕರೆಕ್ಟಾಗಿ ಎಷ್ಟು ಸ್ಪೀಡಾಗಿ ಕೆಲಸ ಮಾಡ್ತಿದೆ, ಅದರ ಕಾಸ್ಟ್ ಎಷ್ಟು, ಅದರ ಸೈಜ್ ಎಷ್ಟು, ಅದೆಲ್ಲವೂ ಕೂಡ ಡಿಫೈನ್ ಮಾಡೋದೇ ಕಾನ್ಫಿಗರೇಷನ್. ಇದನ್ನು ನಾವು ಡಿಸ್ಕಸ್ ಮಾಡಿದ್ದೇವಲ್ವಾ. ಈಗ ಕಂಪ್ಯೂಟರ್ಗೆ ಡಿಫ್ರೆಂಟ್ ಭಾಗಗಳು ಅಥವಾ ಡಿಫ್ರೆಂಟ್ ವಸ್ತುಗಳು ಅಂತ ಇದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಮೊದಲನೇ ಇಂಪಾರ್ಟೆಂಟ್ ಪಾರ್ಟ್ ಯಾವುದಪ್ಪ ಅಂದರೆ ನಿಮ್ಮ ಕಂಪ್ಯೂಟರ್ನಲ್ಲಿ ಇದ್ದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಥವಾ ಇಂಪಾರ್ಟೆಂಟ್ ಪಾರ್ಟ್ ಯಾವುದಂದ್ರೆ ಮದರ್ ಬೋರ್ಡ್. ಮದರ್ ಬೋರ್ಡ್ ಅನ್ನೋದು ಒಂದು ಮುಖ್ಯವಾದ ಭಾಗ. ದ ಮದರ್ ಬೋರ್ಡ್ ಇಸ್ ಎ ಮೇನ್ ಸರ್ಕ್ಯೂಟ್ ಬೋರ್ಡ್ ಇನ್ಸೈಡ್ ದ ಕಂಪ್ಯೂಟರ್ ಅಂತ ಹೇಳ್ತಾರೆ. ಮದರ್ ಬೋರ್ಡ್ ಇಸ್ ಎ ಮೇನ್ ಸರ್ಕ್ಯೂಟ್ ಬೋರ್ಡ್ ಇನ್ ದ ಕಂಪ್ಯೂಟರ್ ಸಿಸ್ಟಮ್. ಮದರ್ ಬೋರ್ಡ್ ಅನ್ನೋದು ಮುಖ್ಯವಾದ ಸರ್ಕ್ಯೂಟ್ ಬೋರ್ಡ್ ಆಗಿರುತ್ತೆ ನಿಮ್ಮ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ. ಈ ಮದರ್ ಬೋರ್ಡ್ ಅನ್ನೋದು ಏನಪ್ಪ ಅಂದ್ರೆ ಇಟ್ಸ್ ಕಂಟೈನ್ಸ್ ದ ಡಿಫ್ರೆಂಟ್ ಎಲೆಕ್ಟ್ರಾನಿಕ್ ಡಿವೈಸ್. ಇದರಲ್ಲಿ ಡಿಫ್ರೆಂಟ್ ಎಲೆಕ್ಟ್ರಾನಿಕ್ ಡಿವೈಸ್ ಇರುತ್ತೆ. ಈ ಎಲೆಕ್ಟ್ರಾನಿಕ್ ಡಿವೈಸ್ನ ಒಂದರಲ್ಲಿ ಮೋಟಿವ್ ಅಂದರೆ ಮೋಲ್ಡ್ ಮಾಡಿರ್ತಾರೆ, ಒಂದರಲ್ಲಿ ಅಂಟಿಸಿರ್ತಾರೆ, ಅದನ್ನು ನಾವು ಮದರ್ ಬೋರ್ಡ್ ಅಂತ ಕರಿತೀವಿ. ಈ ಮದರ್ ಬೋರ್ಡ್ ಈಸ್ ಒನ್ ಆಫ್ ದ ಮೇನ್ ಸರ್ಕ್ಯೂಟ್ ಬೋರ್ಡ್ ಅಂತ. ಇದನ್ನ ಒಂದು ಮಾಸಿ ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ಮದರ್ ಬೋರ್ಡ್? ಮದರ್ ಬೋರ್ಡ್ ಈಸ್ ಎ ಮೇನ್ ಸರ್ಕ್ಯೂಟ್ ಬೋರ್ಡ್. ಇಟ್ಸ್ ಕಂಟೈನ್ಸ್ ಡಿಫ್ರೆಂಟ್ ಪಾರ್ಟ್ಸ್ ಫಾರ್ ಕಮ್ಯುನಿಕೇಶನ್. ಅಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಅಂದ್ರೆ ಇಷ್ಟೊಂದು ಭಾಗಗಳು, ಇಷ್ಟೊಂದು ಪಾರ್ಟ್ ಅನ್ನು ಕಾಂಪೊನೆಂಟ್ ಅಂತ ಬರೀಬಹುದು. ಡಿಫ್ರೆಂಟ್ ಪಾರ್ಟ್ಸ್ ಆರ್ ಕಾಂಪೊನೆಂಟ್ ಫಾರ್ ಕಮ್ಯುನಿಕೇಶನ್. ಏನೇನು ಪಾರ್ಟ್ ಇರುತ್ತೆ ಮೆಮೊರಿ ಯೂನಿಟ್ ಒಳಗೆ ಅಂದ್ರೆ ಎಕ್ಸಾಂಪಲ್ ಹೇಳ್ತಾರೆ, ರ್ಯಾಮ್, ಸ್ಲಾಟ್, ಪಿನ್ ಇದ್ದಾರೆ. ಅಂದ್ರೆ ಅದನ್ನ ಕ್ಲಾಸಿಗೆ ತಂದ್ರೆ ತೋರಿಸ್ತೀನಿ, ಕಂಪ್ಯೂಟರ್ ಮದರ್ ಬೋರ್ಡ್ ಅಲ್ಲಿ ಏನೇನು ಕಾಂಪೋನೆಂಟ್ಸ್ ಇದೆ ಅಂತ. ಡೆಫಿನೇಷನ್ ಮಾತ್ರ ನಾವು ಇಟ್ಕೊಳ್ಳಿ, ಇಸ್ ಎ ಮೇನ್ ಸರ್ಕ್ಯೂಟ್ ಬೋರ್ಡ್. ಇಟ್ಸ್ ಬೋರ್ಡ್ ಇಟ್ ಕಂಟೈನ್ಸ್ ಡಿಫ್ರೆಂಟ್ ಪಾರ್ಟ್ ಆಫ್ ಕಾಂಪೋನೆಂಟ್ಸ್ ಫಾರ್ ಕಮ್ಯುನಿಕೇಶನ್. ಒಂದರಿಂದ ಇನ್ನೊಂದಕ್ಕೆ ಕಮ್ಯುನಿಕೇಶನ್ಗೆ ಅದನ್ನ ಬಳಸ್ತೀವಿ. ನೆಕ್ಸ್ಟ್ ಇದು ಮದರ್ ಬೋರ್ಡ್ನ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಅದರ ಗುಣಲಕ್ಷಣಗಳು ಇದೆ. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಡಿಫೈನ್ ಮಾಡುತ್ತೆ, ದ ಮದರ್ ಬೋರ್ಡ್ ಡಿಸ್ಕ್ರೈಬ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಾರೆ. ಕ್ಯಾರೆಕ್ಟರ್ಸ್ ಮದರ್ ಬೋರ್ಡ್
describe the different characters or facts. First one, in character modula is form factor anta karuthare form form factor FACT in word form factor ಎರಡನೇದು ಚಿಪ್ ಸೆಟ್ ಚಿಪ್ ಸೆಟ್ ಅಂದ್ರೆ ತೆಂಗಿನಕಾಯಿ ಚಿಪ್ ಅಲ್ಲ ಚಿಪ್ ಸೆಟ್ ಅಂದ್ರೆ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ನೆಕ್ಸ್ಟ್ ಮೂರನೇದು ಪ್ರೊಸೆಸರ್ ಸಾಕೆಟ್ ಪ್ರೊಸೆಸರ್ ಒಂದು ಮಾಸ್ಟರ್ ಕ್ವೆಶ್ಚನ್ ಕೇಳ್ತಾರೆ ಮೆನ್ಷನ್ ದ ಡಿಫ್ರೆಂಟ್ ಕ್ಯಾರೆಕ್ಟರ್ ಸ್ಟಿಕ್ಸ್ ಆಫ್ ಯುವರ್ ಮದರ್ ಬೋರ್ಡ್ ಅಥವಾ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ಟಿಕ್ಸ್ ಆಫ್ ಮದರ್ ಬೋರ್ಡ್ ಅಂದ್ರೆ ಏನ್ ಹೇಳ್ತೀರಾ ಫಾರ್ಮ್ ಫ್ಯಾಕ್ಟರ್ ಚಿಪ್ ಸೆಟ್ ಪ್ರೊಸೆಸರ್ ಸಾಕೆಟ್ ಈಗ ನಾವು ಫಾರ್ಮ್ ಫ್ಯಾಕ್ಟರ್ ಅಂದ್ರೆ ಏನು ಚಿಪ್ ಸೆಟ್ ಅಂದ್ರೆ ಏನು ಮತ್ತೆ ಪ್ರೊಸೆಸರ್ ಸಾಕೆಟ್ ಅಂದ್ರೆ ಏನಂತ ಡಿಸ್ಕಸ್ ಮಾಡೋಣ ಮೊದಲನೇದು ಫಾರ್ಮ್ ಫ್ಯಾಕ್ಟರ್ಸ್ ಈ ಫಾರ್ಮ್ ಫ್ಯಾಕ್ಟರ್ಸ್ ಅಂದ್ರೆ ಫಾರ್ಮ್ ಫ್ಯಾಕ್ಟರ್ಸ್ ಅಂದ್ರೆ ಏನಿಲ್ಲಪ್ಪ ಇಸ್ ನಥಿಂಗ್ ಬಟ್ ಮದರ್ ಬೋರ್ಡ್ ಸೈಜ್ ಇದು ಮದರ್ ಬೋರ್ಡ್ ನ ಸೈಜ್ ಫಾರ್ಮ್ ಫ್ಯಾಕ್ಟರ್ ಫಸ್ಟ್ ಪಾಯಿಂಟ್ ಇಟ್ ಡಿಸ್ಕ್ರೈಬ್ ದ ಸೈಜ್ ಆಫ್ ದ motherboard describe the size of the motherboard it describe the dimension dimension andre no adara is the dimension arrangement arrangement yav riti ಜೋಡಿಸಿರ್ತಾರ ಅದರ ಡೈಮೆನ್ಷನ್ ಮತ್ತೆ ಅದಕ್ಕೆ ಯೂಸ್ ಮಾಡಿ ಅಂತ ಟೆಕ್ನಾಲಜಿ ಇಷ್ಟು ಫಾರ್ಮ್ ಫ್ಯಾಕ್ಟರ್ ಡಿಸ್ಕಸ್ ಮಾಡಿದ್ರೆ ಫಾರ್ಮ್ ಫ್ಯಾಕ್ಟರ್ ಡಿಸ್ಕ್ರೈಬ್ ದ ಸೈಜ್ ಆಫ್ ದ ಮದರ್ ಬೋರ್ಡ್ ಅದರ್ವೈಸ್ ಅರೇಂಜ್ಮೆಂಟ್ ಅದರ್ವೈಸ್ ಟೆಕ್ನಾಲಜಿ ಇಷ್ಟು ಕೂಡ ಡಿಸ್ಕ್ರೈಬ್ ಮಾಡೋಕೆ ಕೆಲಸ ಯಾವುದು ಫಾರ್ಮ್ ಫ್ಯಾಕ್ಟರ್ ನೆಕ್ಸ್ಟ್ ಚಿಪ್ಸೆಟ್ 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 ಅಂದ್ರೆ ಏನಪ್ಪ ಅಂದ್ರೆ ಅದು ಒಂದು ಸ್ಮಾಲ್ ಎಲೆಕ್ಟ್ರಾನಿಕ್ ಡಿವೈಸ್ ಯಾವ ಇರ್ತಾರೆ ಡಿಗ್ರಿ ಓದಿರ್ತೀರಾ ಡಿಗ್ರಿ ಓದಕ್ಕೆ ಓದ್ತೀರಾ ಇವೆಲ್ಲ ಪಿನ್ಸ್ ಅಂತ ಕರಿತೀವಿ ಐಸಿ ಅಂತ ಶಾರ್ಟ್ ಆಗಿ ಕರಿತೀವಿ ಪಿನ್ಸ್ ಅಂತ ಕರಿತೀವಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಈ ಚಿಪ್ ಸೆಟ್ ಅನ್ನೋದು ಏನಪ್ಪ ಅಂದ್ರೆ ಒಂದು ಸ್ಮಾಲ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಇರುತ್ತೆ ಅದು ಅದರಲ್ಲಿ ಎಷ್ಟೊಂದು ಕಾಂಪೊನೆಂಟ್ಸ್ ಇಟ್ಕೊಂಡಿರುತ್ತೆ ಅಂದ್ರೆ ಚಿಕ್ಕ ಕಾಂಪೊನೆಂಟ್ ಒಳಗೆ ಇನ್ಬಿಲ್ಟ್ ಆಗಿ ಎಷ್ಟೊಂದು ಕಾಂಪೊನೆಂಟ್ಸ್ ಇಟ್ಕೊಂಡಿರುತ್ತೆ ಇದೇನ್ ಮಾಡುತ್ತಪ್ಪ ಅಂದ್ರೆ ನಿಮ್ಮ ಕಂಪ್ಯೂಟರ್ನ ಸ್ಪೀಡ್ ಆಗಿ ಕೆಲಸ ಮಾಡೋಕೆ ಮತ್ತೆ ಕಂಪ್ಯೂಟರ್ ಸೈಜಸ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದಕ್ಕೆ ಡೆಫಿನಿಷನ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಚಿಪ್ ಸೆಟ್ ಇಸ್ ಒನ್ ಆಫ್ ದ ಮೇನ್ ಕಾಂಪೊನೆಂಟ್ ಇನ್ ಮದರ್ ಬೋರ್ಡ್ ಇಟ್ ಸಪೋರ್ಟ್ಸ್ ಟು ಟ್ರಾನ್ಸ್ಫರ್ ದ ಡೇಟಾ ಫ್ರಮ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಅಂತ ಹೇಳ್ಬೋದು ಚಿಪ್ ಸೆಟ್ ಫಸ್ಟ್ ಪಾಯಿಂಟ್ ಈಸ್ ಎ ಮೇನ್ ಕಾಂಪೊನೆಂಟ್ಸ್ ಇನ್ ಮದರ್ ಬೋರ್ಡ್ ಸೆಕೆಂಡ್ ಪಾಯಿಂಟ್ ದ ಚಿಪ್ ಸೆಟ್ ಪ್ರೊವೈಡ್ ಕಮ್ಯುನಿಕೇಶನ್ ಸ್ಲ್ಯಾಶ್ ಟ್ರಾನ್ಸ್ಫರ್ ಡೇಟಾ ಫ್ರಮ್
one, two, another, complements. ಇದು ಎಚ್ಚರಿಕೆ ನಿರ್ಮಾಣ ಅಂತ ಕೆಲಸ. ಸರಿ ನೋಡಿ, ಸೆಟ್ ಏನಂತೆ, ಫಸ್ಟ್ ಸೆಟ್ ಈಸ್ ಎ ಮೇನ್ ಕಾಂಪೊನೆಂಟ್ ಇನ್ ಎ ಮದರ್ ಬೋರ್ಡ್. ನೆಕ್ಸ್ಟ್ ದ ಚಿಪ್ ಸೆಟ್ ಪ್ರೊವೈಡ್ ಕಮ್ಯುನಿಕೇಶನ್ ಆರ್ ಟ್ರಾನ್ಸ್ಫರ್ ಡೇಟಾ ಫ್ರಮ್ ಒನ್ ಟು ಅನದರ್ ಕಾಂಪೊನೆಂಟ್, ಒನ್ ಟು ಅನದರ್ ಕಾಂಪೊನೆಂಟ್ ಇಸ್ ಕಾಲ್ಡ್ ಆಸ್ ಎ ಚಿಪ್ ಸೆಟ್. ನೆಕ್ಸ್ಟ್ ನೆಕ್ಸ್ಟ್ ನಾವು ಹೇಳುತ್ತೆ ಪ್ರೊಸೆಸರ್ ಸಾಕೆಟ್. ಪ್ರೊಸೆಸರ್ ಸಾಕೆಟ್ ಅಂದ್ರೆ ಏನಂತ ಹೇಳ್ತೀವಿ ಅದನ್ನ ಈಗ ಡಿಸ್ಕಸ್ ಮಾಡೋಣ. ಇನ್ನೊಂದ್ಸರಿ ರಿವಿಷನ್ ಮಾಡಿ, ಕಾಣ್ತಾ ಇರಲಿಲ್ಲ ಅನ್ಸುತ್ತೆ, ಈಗ ಕರೆಕ್ಟಾಗಿ ಕಾಣುತ್ತೆ. ಓಕೆ ಫೈನ್, ಓಕೆ ನಿಮ್ಗೆ ಆವಾಗಲೇ ಕಾಣ್ತಿರ್ಲಿಲ್ಲ ಅನ್ಸುತ್ತೆ, ಈಗ ಕರೆಕ್ಟಾಗಿ ಕಾಣ್ತಿದೆ. ಚಿಪ್ ಸೆಟ್ ಅಂದ್ರೆ ಫಸ್ಟ್ ಇನ್ನೊಂದ್ಸರಿ ಮಾಡೋಣ, ಕಾಣ್ತಿರ್ಲಿಲ್ಲ ಅನ್ಸುತ್ತೆ, ಸಾರಿ. ನೆಕ್ಸ್ಟ್ ಫಾರ್ಮ್ ಫ್ಯಾಕ್ಟ್ ಅಂದ್ರೆ ಏನೋ, ಈ ಡಿಸ್ಕ್ರೈಬ್ ದ ಸೈಜ್ ಆಫ್ ದ ಮದರ್ ಬೋರ್ಡ್, ಡೈಮೆನ್ಷನ್ ಕಾಮ್ ಅರೇಂಜ್ಮೆಂಟ್ ಆಫ್ ದ ಕಾಂಪೊನೆಂಟ್, ಟೆಕ್ನಾಲಜಿ ಆರ್ ಯೂಸ್ಡ್ ಇನ್ ದ ಮದರ್ ಬೋರ್ಡ್. ನೆಕ್ಸ್ಟ್ ಚಿಪ್ ಸೆಟ್ ಅಂದ್ರೆ ಇಸ್ ಎ ಮೇನ್ ಕಾಂಪೊನೆಂಟ್ ಇನ್ ಮದರ್ ಬೋರ್ಡ್. ನೆಕ್ಸ್ಟ್ ದ ಚಿಪ್ ಸೆಟ್ ಪ್ರೊವೈಡ್ ದ ಕಮ್ಯುನಿಕೇಶನ್ ಆರ್ ಟ್ರಾನ್ಸ್ಫರ್ ದ ಡೇಟಾ ಫ್ರಮ್ ಒನ್ ಟು ಅನದರ್ ಕಾಂಪೊನೆಂಟ್. ಓಕೆ, ಏನ್ ಡಿಸ್ಕಸ್ ಮಾಡಿದ್ವಿ, ಮದರ್ ಬೋರ್ಡ್ ಕಾಂಪೊನೆಂಟ್ ನ ಡಿಸ್ಕಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಮದರ್ ಬೋರ್ಡ್ ಕಾಂಪೊನೆಂಟ್ ಅಲ್ಲಿ ಯಾವ ಕಾಂಪೊನೆಂಟ್ಸ್ ಅಂತ ಹೇಳಿದ್ವಿ. ಫಸ್ಟ್ ಕಾಂಪೊನೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದ್ವಿ, ಫಾರ್ಮ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಅಲ್ಲಿ ಹೇಳಿದ್ವಿ ಚಿಪ್ ಸೆಟ್. ನೆಕ್ಸ್ಟ್ ಪ್ರೊಸೆಸರ್. ಸ್ಲಾಟ್ ಇಷ್ಟು ಡಿಸ್ಕಸ್ ಮಾಡಿದ್ವಿ. ಈಗ ಪ್ರೊಸೆಸರ್ ಸ್ಲಾಟ್ ಅಲ್ಲೇ ಡಿಸ್ಕಸ್ ಮಾಡೋಣ. ಪ್ರೊಸೆಸರ್ ಅಂದ್ರೆ ಫಸ್ಟ್ ಡೆಫಿನೇಷನ್ ಏನ್ ಹೇಳ್ಬೇಕಪ್ಪ ಅಂದ್ರೆ, ಅಂದ್ರೆ ಪ್ರೊಸೆಸರ್ ಅಂದ್ರೆ ಏನು, ಪ್ರೊಸೆಸರ್ ಅಂದ್ರೆ ಈಸ್ ಎ ಸೆಟ್ ಆಫ್ ಆಕ್ಟಿವಿಟಿ ಟು ಕಂಪ್ಲೀಟ್ ಆರ್ ಟು ಟು ಕಂಪ್ಲೀಟ್ ದ ಟಾಸ್ಕ್ ಇಸ್ ಕಾಲ್ಡ್ ಆಸ್ ಎ ಪ್ರೊಸೆಸರ್. ಪ್ರೊಸೆಸರ್ ಅಂದ್ರೆ ಒಂದು ಕೆಲಸವನ್ನ ಮಾಡೋದನ್ನ ನಾವು ಪ್ರೊಸೆಸರ್ ಅಂತ ಕರಿತೀವಿ. ಪ್ರೊಸೆಸರ್ ಸ್ಲಾಟ್ ಅಂದ್ರೆ ಏನು, ಸ್ಲಾಟ್ ಅಂತ ಏನಿಲ್ಲ, ಜಾಗ ಅಂತ ಅಷ್ಟೇ ಅಂತ. ಸ್ಲಾಟ್ ಇಸ್ ನಥಿಂಗ್ ಬಟ್ ಸ್ಪೇಸ್ ಟು ಪ್ಲೇಸ್ ದ ಡಿವೈಸ್. ಸ್ಲಾಟ್ ಅಂದ್ರೆ ಒಂದು ಜಾಗ, ಅಲ್ಲಿ ಏನಂತ ಹೇಳ್ತೀವಿ, ಡಿವೈಸ್ ನ ಇಡುವಂತ ಒಂದು ಜಾಗವನ್ನು ನಾವೆಂತ ಕರಿತೀವಿ, ಸ್ಲಾಟ್ ಅಂತ ಕರಿತೀವಿ. ಇದನ್ನ ಪ್ರೊಸೆಸ್ ಸ್ಲಾಟ್ ಅಂತ ಕರಿತೀವಿ. ಪ್ರೊಸೆಸ್ ಸ್ಲಾಟ್ ಅಂದ್ರೆ ಏನು, ಪ್ರೊಸೆಸ್ ಸ್ಲಾಟ್ ಅಂದ್ರೆ ಪ್ರೊಸೆಸರ್ ನ ಇಡೋಂತ ಜಾಗ. ಎಕ್ಸಾಂಪಲ್, ಇದು ನಿಮ್ ಮದರ್ ಬೋರ್ಡ್ ತಿಳ್ಕೊಂಡ್ರೆ ಇಲ್ಲೊಂದು ಜಾಗ ಇರುತ್ತೆ, ಇಲ್ಲಿ ಪ್ರೊಸೆಸರ್ ನ ಸ್ಲಾಟ್ ಮಾಡ್ತಿದ್ರೆ ಪ್ರೊಸೆಸರ್ ನ ಇಡೋಂತ ಜಾಗನ ನಾವು ಸ್ಲಾಟ್ ಅಂತ ಕರಿತೀವಿ. ಇಸ್ ಕಾಲ್ಡ್ ಆಸ್ ಎ ಪ್ರೊಸೆಸರ್ ಸ್ಲಾಟ್ ಅಥವಾ ಪ್ರೊಸೆಸರ್ ಸಾಕೆಟ್ ಅಂತ ನಾವು ಕರಿಬಹುದು. ಆಯ್ತಾ, ಇದು ಮದರ್ ಬೋರ್ಡ್ ನ ಮುಖ್ಯವಾದ ಕಾನ್ಸೆಪ್ಟ್. ನೀವು ಸರ್ ರಿಪೀಟ್ ಮಾಡೋಣ, ಮದರ್ ಬೋರ್ಡ್ ಅನ್ನೋದು ಏನು, ಮದರ್ ಬೋರ್ಡ್ ಇಸ್ ನಥಿಂಗ್ ಬಟ್ ದ ಒನ್ ಆಫ್ ದ ಮೇನ್ ಸರ್ಕ್ಯೂಟ್ ಬೋರ್ಡ್ ಇನ್ ದ ಕಂಪ್ಯೂಟರ್ ಸಿಸ್ಟಮ್. ದ ಮದರ್ ಬೋರ್ಡ್ ಇಸ್ ಎ ಕಲೆಕ್ಷನ್ ಆಫ್ ಡಿಫ್ರೆಂಟ್ ಕಾಂಪೊನೆಂಟ್ ಆಫ್ ಎಲೆಕ್ಟ್ರಾನಿಕ್ ಡಿವೈಸಸ್. ಎಕ್ಸಾಂಪಲ್ಸ್, ರ್ಯಾಮ್, ಚಿಪ್ ಅಂಡ್ ದೆನ್ ಪ್ರೊಸೆಸರ್ ಸ್ಲಾಟ್, ರ್ಯಾಮ್ ಸ್ಲಾಟ್ ಅಂಡ್ ದೆನ್ ಬಸ್ ಅಂಡ್ ಎಕ್ಸೆಟ್ರಾ. ದ ಮದರ್ ಬೋರ್ಡ್ ಕ್ಯಾರೆಕ್ಟರ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆರ್ ಕ್ಯಾರೆಕ್ಟರ್ಸ್ ಇಸ್ ಬೇಸ್ಡ್ ಆನ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್. ಅಂದ್ರೆ ಕ್ಯಾರೆಕ್ಟರ್ಸ್ ಇಸ್ ಬೇಸ್ಡ್ ಆನ್ ದ ಫಾಲೋಯಿಂಗ್ ಫ್ಯಾಕ್ಟರ್. ಈ ಮೂರು ಕಾನ್ಸೆಪ್ಟ್ ಅಲ್ಲಿ ಕ್ಯಾರೆಕ್ಟರ್ಸ್ ನ ನಾವು ಡಿಫೈನ್ ಮಾಡ್ತೀವಿ. ಅದರ ಮೊದಲನೇದು ಫಾರ್ಮ್ ಫ್ಯಾಕ್ಟರ್, ಚಿಪ್ ಸೆಟ್, ಪ್ರೊಸೆಸರ್. ಪ್ರೊಸೆಸರ್ ಫಾರ್ಮ್ ಫ್ಯಾಕ್ಟರ್ ಚಿಪ್ ಸೆಟ್. ನೆಕ್ಸ್ಟ್ ಗೋ ಫಾರ್ ದ ಕ್ಯಾರೆಕ್ಟರ್ ಒನ್, ಫಾರ್ಮ್ ಫ್ಯಾಕ್ಟರ್ ಡಿಸ್ಕ್ರೈಬ್ ದ ಸೈಜ್ ಆಫ್ ದ ಮದರ್ ಬೋರ್ಡ್, ಡೈಮೆನ್ಷನ್ ಅಂಡ್ ಅರೇಂಜ್ಮೆಂಟ್ ಟೆಕ್ನಾಲಜಿ. ನೆಕ್ಸ್ಟ್ ಚಿಪ್ ಸೆಟ್. ಚಿಪ್ ಸೆಟ್ ಇಸ್ ಡಿಸ್ಕ್ರೈಬ್ ದ ಇಸ್ ಎ ಮೇನ್ ಕಾಂಪೊನೆಂಟ್ ಇನ್ ಮದರ್ ಬೋರ್ಡ್ ಅಂಡ್ ದ ಚಿಪ್ ಸೆಟ್ ಪ್ರೊವೈಡ್ ಕಮ್ಯುನಿಕೇಶನ್ ಆರ್ ಟ್ರಾನ್ಸ್ಫರ್ ಡೇಟಾ ಫ್ರಮ್ ಒನ್ ಟು ಅನದರ್ ಕಾಂಪೊನೆಂಟ್. ಪ್ರೊಸೆಸರ್ ಸ್ಲಾಟ್ ಆಫ್ ಪ್ರೊಸೆಸರ್ ಸಾಕೆಟ್ ಇಸ್ ಎ ಪ್ರೊಸೆಸರ್ ಇಸ್ ಎ ಸೆಟ್ ಆಫ್ ಆಕ್ಟಿವಿಟಿ ಟು ಕಂಪ್ಲೀಟ್ ದ ಟಾಸ್ಕ್ ಆಫ್ ಅ ಜಾಬ್. ಇಸ್ ಕಾಲ್ಡ್ ಆಸ್ ಎ ಪ್ರೊಸೆಸರ್. ಪ್ರೊಸೆಸರ್ ಸಾಕೆಟ್ ಆರ್ ಸ್ಲಾಟ್ ಮೀನ್ಸ್ ಇಸ್ ಎ ಪ್ಲೇಸ್ ಟು ಪ್ಲೇಸ್ ದ ಪ್ರೊಸೆಸರ್ ಇನ್ ದ ಮದರ್ ಬೋರ್ಡ್. ಇಸ್ ಕಾಲ್ಡ್ ಆಸ್ ಎ ಪ್ರೊಸೆಸರ್ ಸಾಕೆಟ್. ಇದು ಎಕ್ಸಾಮ್ ಅಲ್ಲಿ ನಿಮ್ಗೆ 3 marks ಬರುತ್ತೆ. ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮದರ್ ಬೋರ್ಡ್ ಅಂತ ಈ ಮೂರು ಪಾಯಿಂಟ್ಸ್ ಕೂಡ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ.